ಇಂಗ್ಲೆಂಡಿನಲ್ಲಿ ಹೆಬ್ಬವೊಂದು ಸಂಗಾತಿ ಇಲ್ಲದೆ ಗರ್ಭವನ್ನು ಧರಿಸಿ ಹದಿನಾಲ್ಕು ಮರಿಗಳಿಗೆ ಜನ್ಮ ನೀಡಿರುವ ಘಟನೆ ನಡೆದಿದೆ ಇನ್ನು ಈ ಹೆಬ್ಬಾವು ಗಂಡಿನ ಸಂಪರ್ಕಕ್ಕೆ ಬಾರದೆ ಬರೋಬ್ಬರಿ ಹದಿನಾಲ್ಕು ಮಕ್ಕಳಿಗೆ ಜನ್ಮವನ್ನು ನೀಡಿದ್ದು ಹೇಗೆ ಎಂಬುದು ಈಗ ಯಕ್ಷ ಪ್ರಶ್ನೆಯಾಗಿದೆ ಒಂಬತ್ತು ವರ್ಷಗಳ ಹಿಂದೆ ಇಂಗ್ಲೆಂಡಿನ ಪೋರ್ಟ್ಸ್ ಮೌತ್ ಕಾಲೇಜಿನಲ್ಲಿ ಸೆರೆಯಲ್ಲಿ ತಂದು ಬಿಡಲಾಗಿದ್ದಂತಹ ಈ ಹಾವಿಗೆ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಹೆಸರನ್ನು ಕೂಡ ಈ ಹೆಬ್ಬವಿಗೆ ಇಡಲಾಗಿತ್ತು ಆದರೆ ಇದೀಗ ಮರಿಗಳಿಗೆ ಜನ್ಮ ನೀಡಿದ ಬಳಿಕ ಇದು ಗಂಡಲ್ಲ ಹೆಣ್ಣು ಹಾವು ಎಂದು ತಿಳಿದು ಬಂದಿದೆ ಇನ್ನು ಸ್ಕೈ ನ್ಯೂಸ್ ವರದಿಯ ಪ್ರಕಾರ ಹದಿಮೂರು ವರ್ಷದ ರೊನಾಲ್ಡೋ ಆರು ಅಡಿ ಉದ್ದದ ಬ್ರೆಜಿಲಿಯನ್ ರೈನ್ಬೋ ಬೋವಾ ಕನ್ಸ್ಟ್ರಿಕ್ಟರ್ ಇದು ಹೆಬ್ಬವಿನ ಒಂದು ಜಾತಿಯಾಗಿದೆ ಇನ್ನು ಪ್ರಾಣಿ ಸಂರಕ್ಷಣಾಧಿಕಾರಿ ಪೀಟ್ ಕ್ವಿಂಡ್ಲೋನ್ ಪ್ರಕಾರ ಒಂಬತ್ತು ವರ್ಷಗಳ ಹಿಂದೆ ಪಶು ವೈದ್ಯರು ಈ ಹೆಬ್ಬವನ್ನ ಗಂಡು ಎಂದು ಘೋಷಣೆ ಮಾಡಿದರು ಅದರಂತೆ ಈ ಹಾವನ್ನ ಗಂಡು ಎಂದು ಘೋಷಣೆ ಮಾಡಿದ್ರು ಕೂಡ ಆದರೆ ಆಶ್ಚರ್ಯಕರ ಘಟನೆ ನಂತರ ಅದು ಗಂಡಲ್ಲ ಹೆಣ್ಣು ಎಂದು ಬೆಳಕಿಗೆ ಬಂದಿದ್ದು ಅಂತ ಹೇಳಲಾಗ್ತಾ ಇದೆ